ಹಲೋ ಮೈ ಡಿಯರ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹಾಗೇನೆ ನಿಮ್ಮೆಲ್ರಿಗೂ ನಮಸ್ಕಾರಗಳು. ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ವಾಚ್ ಮಾಡಿ. ಒಳ್ಳೆ ರೆಸಿಪಿ ಮಾಡಿದ್ದೀನಿ ಇವತ್ತು, ಎಣ್ಗಾಯಿ ಹಾಗೇ ಅಕ್ಕಿ ರೊಟ್ಟಿ. ಸೊ ಒಳ್ಳೆ ಗುಡ್ ಕಾಂಬಿನೇಷನ್, ಚಪಾತಿ ಕೂಡ ಇದೆ. ಇವತ್ತಿನ ಬ್ರೇಕ್ಫಾಸ್ಟು ಯಮ್ಮಿಯಾಗಿರೋ ಸ್ವಾದಿಷ್ಟವಾಗಿರೋ ಎಣ್ಗಾಯಿ ರೆಸಿಪಿನ ನಾನು ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿದ್ದೀನಿ. ಸೊ ನೀವು ಇನ್ನೊಂದು ಸಾರಿ ಮತ್ತೆ ಶೇರ್ ಮಾಡಬೇಕು ಅಂದರೆ ಹೇಳಿ. ಆಮೇಲೆ ಎಣ್ಗಾಯಿಗೆ ನಾನು ಬಳಸೋ ಸಾಮಗ್ರಿಗಳು ಅಂತಂದರೆ ಇಂಗ್ರೀಡಿಯೆಂಟ್ಸು, ಶೇಂಗಾ ಅಂದರೆ ಕಡಲೆಬೀಜ, ಪೀನಟ್ಸು, ಆಮೇಲೆ ಹುಚ್ಚೆಳ್ಳು ಅಂತ ಹೇಳ್ತೀವಲ್ಲ, ನೈಜೀಲಾ ಸೀಡ್ಸ್ ಅಂತ ಹೇಳ್ತೀವಿ, ಗುರೆಳ್ಳು ಅಂತಾರೆ, ಹುಚ್ಚೆಳ್ಳು ಅಂತಾರೆ, ಆಮೇಲೆ ಬಿಳಿ ಎಳ್ಳು. ಸೊ ಅದನ್ನು ನಾನು ಚೆನ್ನಾಗಿ ಹುರಿದು ಪುಡಿ ಮಾಡಿ ಅದನ್ನೇ, ಆಮೇಲೆ ಒಣ ಕೊಬ್ಬರಿ, ಖಾರದ ಪುಡಿ, ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಉಪ್ಪು, ಸ್ವಲ್ಪ ಗರಂ ಮಸಾಲೆ, ಇದು ಧನಿಯಾ ಪುಡಿ, ಇದೆಲ್ಲನೂ ಹಾಕಿಬಿಟ್ಟು ನಾನು ಚೆನ್ನಾಗಿ ಅದನ್ನು ಪೌಡ್ರ್ ಮಾಡಿಕೊಂಡು, ಹುರಿದಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಪೌಡ್ರ್ ಮಾಡಿಕೊಂಡು ಆ ಮಸಾಲೆನ ಎಣ್ಗಾಯೊಳಗಡೆ ತುಂಬಿ, ಅಂದರೆ ಒಂದು ಬದನೆಕಾಯಿನಲ್ಲಿ 4 ಕಟ್ ಮಾಡಿಬಿಟ್ಟು ಸೀಳ್ಬಿಟ್ಟು ಅದರಲ್ಲೇ ಮಸಾಲೆ ತುಂಬಿ ನಾವು ಎಣ್ಗಾಯನ್ನ ಫ್ರೈ ಮಾಡೋದು. ಒಗ್ಗರಣೆ ಹಾಕಿ ಅದನ್ನು ಬಾಣಲಿನಲ್ಲಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸಿದಾಗ ಒಳ್ಳೆ ಗ್ರೇವಿ ಇರುತ್ತೆ. ಇದರಲ್ಲಿ ಎಳ್ಳು ಮತ್ತು ಪೀನಟ್ ಅಂದರೆ ಶೇಂಗಾ ಕಡ್ಬೀಜ ಏನಿರುತ್ತಲ್ಲ ಅದು ತುಂಬ ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳ್ತೀನಿ. ನನಗೆ ತುಂಬ ಇಷ್ಟ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿ, ಆಮೇಲೆ ಚಪಾತಿ ಎಲ್ಲನೂ. ಹಾಗೆಯೇ ಟ್ಯೂಸ್ಡೇ ಒಂದು ಗ್ಲಿಮ್ಸ್ನ ನಾನು ರಂಗೋಲಿದು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಪೂಜೆ ಆಗಿರುತ್ತೆ, ಸೊ ರಂಗೋಲಿ ಹಾಕೋದೆಲ್ಲನೂ ಶೂಟಿಂಗ್ ಮಾಡೋಕ್ಕಾಗಲ್ಲ ಅದು, ಹಾಗಾಗಿನೇ. ಸೊ ನನಗೆ ಯಾವಾಗ ಸ್ವಲ್ಪ ಫ್ರೀ ಆಗಿರುತ್ತೆ ಆ ಟೈಮಲ್ಲಿ ನಾನು ನಿಮ್ಮ ಜೊತೆ ರಂಗೋಲಿದು ಕೂಡ ಒಂದು ಶೇರ್ ಮಾಡ್ಕೊಳ್ತೀನಿ. ಇದು ಮಂಗಳವಾರ ಶುಕ್ರವಾರ ನಾನು ಸ್ವಲ್ಪ ಗ್ರ್ಯಾಂಡಾಗಿನೇ ರಂಗೋಲಿ ಆಯಿತು, ಮತ್ತು ಸ್ವಲ್ಪ ಶಾಸ್ತ್ರೋಕ್ತವಾಗಿ ಮಾಡಬೇಕಲ್ವಾ. ನಾನು ಇವತ್ತು ವ್ಲಾಗ್ಗೆ ಅಂತ ಯಾವತ್ತೂ ಮಾಡ್ತಾ ಇಲ್ಲ ಇದನ್ನು. ನಾನು ಚಿಕ್ಕವಳಿದ್ದಾಗಿಂದನೂ, ನಮ್ಮ ಅಮ್ಮನ ಮನೆಯಲ್ಲಿದ್ದಾಗಿಂದನೂ ನನಗೆ ರಂಗೋಲಿಗಳು ಹಾಕೋದು, ಸೊ ಪೂಜೆಗಳು ಮಾಡೋದು ಅಂದರೆ ತುಂಬಾ ಇಂಟ್ರೆಸ್ಟು. ಸೊ ಹಾಗಾಗಿನೇ ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಯಾವುದು ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೊ ಇವಾಗ ನಮ್ಮದು ಒಂದು ಹಾಬಿ ಅಂತ ಹೇಳ್ಬೋದು, ನಮ್ಮದು ಒಂದು ನಾವು ದಿನಚರಿ ಏನು ಹೇಗಿರ್ತೀವಿ ಅನ್ನೋದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾಟ್ಫಾರಮು, ಒಂದು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀನಿ. ಹಾಗೆಯೇ ಶ್ರೀರಾಮಚಂದ್ರ ಫೋಟೋ ಕೂಡ ನಾನು ಇವಾಗ ಅಲ್ಲಿ ನಾನು ಅಂದರೆ ಹುಕ್ ಹಾಕಿದ್ದೀನಿ, ಹುಕ್ ಇದು ವಾಲ್ ಹುಕ್ಸ್ ಎಲ್ಲ ಬರುತ್ತಲ್ವಾ, ಸ್ಟಿಕ್ ಮಾಡೋದು ಗಮ್ ಇರುತ್ತೆ ಸ್ಟಿಕ್ ಮಾಡೋದು, ಅದೇ ವಾಲ್ ಹುಕ್ನ ಹಾಕ್ಬಿಟ್ಟು ನಾನು ಶ್ರೀರಾಮಚಂದ್ರ ಸೀತಾಮಾತಾ ಪರಿವಾರ ಫೋಟೋ ಕೂಡ ಹಾಕಿದ್ದೀನಿ. ಸೊ ಇರಲಿ, ಮತ್ತೆ ಎಲ್ಲಿ ಎತ್ತಿಡೋದು ಅಂದ್ಬಿಟ್ಟು. ಹಾಗೆಯೇ ವಿಷ್ಣು ಮಹಾಲಕ್ಷ್ಮಿ, ಆಮೇಲೆ ಅದು ಪೊರ್ಕೆ ಲಕ್ಷ್ಮಿ ಅನ್ನೋದಕ್ಕೆ ಒಂದು ಇದು ಸಿಂಬಲ್, ಹಾಗಾಗಿನೇ ಲಕ್ಷ್ಮಿ ಅದು ಪೊರ್ಕೆ ಅಂದರೆ ಅದಕ್ಕೆ ನಾನು ಕೆಂಪು ದಾರನ ಕಟ್ಬಿಟ್ಟು ಹಾಗೆಯೇ ಸಂಕಲ್ಪ ಮಾಡಿ ಪೂಜೆ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಕಳಶ, ನಮ್ಮ ಮನೆಯಲ್ಲಿ ನಾನು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಇದ್ದಾಗ ಸ್ವಲ್ಪ ಈ ಥರ ನನಗೆ ಚೆನ್ನಾಗಿ ಪೂಜೆ ಆದ್ರೇ ನನಗೆ ಮನಸ್ಸಿಗೆ ಒಂಥರ ತೃಪ್ತಿ, ತುಂಬ ಯಾರಿಗಾದರೂ ಶಾಪಿಂಗ್ ಮಾಡಿಬಿಟ್ರೆ ತೃಪ್ತಿ ಆಗುತ್ತಲ್ಲ, ನನಗೆ ಈ ಥರ ಚೆನ್ನಾಗಿ ಪೂಜೆ ಮಾಡಿದ್ರೆ ಸ್ತೋತ್ರ, ಕುಂಕುಮಾಷ್ಟೋತ್ರ, ಮಹಾಮಂಗಳಾರತಿ, ನೈವೇದ್ಯ ಎಲ್ಲ ಆಗಿಬಿಟ್ರೆ ನನಗೆ ಆ ದಿನ ಎಲ್ಲ ಒಂದು ನೆಮ್ಮದಿ ಇರುತ್ತೆ ಅಂತಲೇ ಹೇಳ್ತೀನಿ. ಹಾಗೆಯೇ ನಮಗೂ ಒಂದು ಯೂನಿವರ್ಸಿಂದ ಒಂದು ಮೆಸೇಜ್ ಅಂತ ಬರ್ತಾ ಇರುತ್ತೆ. ಸೊ ಬನಶಂಕರಮ್ಮನ ಫೋಟೋ ಮುಂದೆ ಎಲ್ಲ ನಾನು ಪೂಜೆ ಮಾಡಿ ನಿಂಬೆ ಹಣ್ಣೆಲ್ಲ ಅಲ್ಲಿಟ್ಟಿದ್ದೀನಿ. ಹಾಗೆಯೇ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಕೃಷ್ಣಂ ಒಂದೇ ಜಗದ್ಗುರು, ಕೃಷ್ಣ ಸರ್ವ ಅಂದರೆ ಜಗತ್ತಿಗೇ ಕೃಷ್ಣನೇ ಗುರು ಅಂತಲೇ ಹೇಳಬೇಕು, ಕೃಷ್ಣಂ ಒಂದೇ ಜಗದ್ಗುರು. ಸೊ ನಾನು ಯಾವಾಗಲೂ ಅದೇ ಸ್ತೋತ್ರನೇ ಹೇಳ್ಕೊಳ್ತೀನಿ. ನಮ್ಮ ಕುಲದೇವಿ ಜಗನ್ಮಾತೆ ಕಾಳಿಕಾಂಬ, ಸೊ ಇವರೇ ನಮ್ಮನ್ನೆಲ್ಲ ರಕ್ಷಣೆ ಮಾಡೋದು. ಇವ್ರ ಪೂಜೆ ಮಾಡೋದ್ರಿಂದನೇ ನಮಗೆ ಪ್ರತಿಯೊಂದು ಎಲ್ಲ ಒಳ್ಳೆಯದಾಗ್ತಾ ಇರುತ್ತೆ. ಹಾಗೆಯೇ ಕುಲದೇವಿ ಆಗಿರೋದ್ರಿಂದ ನಾವು ಇವ್ರನ್ನ ಮರೆಯೋ ಹಾಗಿಲ್ಲ, ಇವರು ನಮ್ಮನ್ನು ಯಾವಾಗಲೂ ಸದಾ ಕಾವಲು ಕಾಯ್ತಾನೆ ಇರ್ತಾರೆ. ಸೊ ಅದು ಮಾತ್ರ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ತೀನಿ. ನಂದು ಒಳ್ಳೆಯ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳಿದೆ ಇದ್ರ ಬಗ್ಗೆ, ಅಂದರೆ ನಮ್ಮ ಜಗನ್ಮಾತೆ ಕಾಳಿಕಾಂಬೆ ಬಗ್ಗೆ. ಅದು ಒಂದು ನಾನು ತುಂಬ ಲಕ್ಕಿ ಅದ್ರ ಬಗ್ಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಇಷ್ಟೆಲ್ಲ ನಾನು ಪೂಜೆ ಮಂಗಳವಾರದ ದಿವಸ ಅಂದರೆ ಇವತ್ತಿನ ದಿವಸ ಮಾಡಿದ್ದೀನಿ. ಆಮೇಲೆ ಬಾಳೆಹಣ್ಣು ನೈವೇದ್ಯ, ಇದು ಎಮ್ಮೆ ಹಾಲು ಅದನ್ನು ದೇವ್ರಿಗೆ ನೈವೇದ್ಯಕ್ಕಿಟ್ಟಿದ್ದೀನಿ, ಹಸು ಹಾಲನ್ನು ಇಡ್ತಾರೆ. ಸೊ ಇವತ್ತು ನಂದಿನಿ ಪಾರ್ಲರಲ್ಲಿನೇ ನಾವು ಯಾವಾಗಲೂ ಹಾಲು ತೊಗೊಂಬರೋದು. ಒಳ್ಳೆ ಅಂದರೆ ಹೊಸ ಹಾಲಿಂದು ಪ್ಯಾಕೆಟ್ ಬಂದಿದೆ ಇವಾಗ, ನಾನು ಇವಾಗ ನೋಡಿರೋದು ಎಮ್ಮೆ ಹಾಲು ಅಂತ ಒಂದು ಬಂದಿದೆ ನಂದಿನಿ ಬ್ರ್ಯಾಂಡ್ದೆ, ಅದನ್ನೇ ತೊಗೊಂಡು ಬಂದಿದ್ದೀನಿ. ಆಮೇಲೆ ನೋಡಿ, ಇದು ಸೊಪ್ಪಿದೆ, ಏನಿದು ಇದಕ್ಕೆ ಏನು ಹೇಳ್ತಾರೆ ಅಂದರೆ
ಚಕ್ಕೋತಾ ಸೊಪ್ಪು ಅಂತ ಹೇಳ್ತಾರೆ ಬೆಂಗಳೂರಲ್ಲಿ, ಚಕ್ಕೋತಾ ಸೊಪ್ಪು ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ ಗೊತ್ತಿಲ್ಲ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಕುಂಬಳಕಾಯಿ, ಇದೂ ಅರ್ಧ ಕಟ್ ಮಾಡಿ, ನಾವು ಕುಂಬಳಕಾಯಿನ ಇಡಿಯಾಗಿ ತರಬಾರ್ದು ಯಾವತ್ತೂ, ಅರ್ಧ ಕಟ್ ಮಾಡಿನೇ ತೊಗೊಂಡು ಬರಬೇಕು. ಆಮೇಲೆ ಇದು ಏನು ಸೊಪ್ಪು ಅಂತೀರಾ, ಇದಕ್ಕೆ ನಾವು ಚಿಲ್ಕವರೆ ಸೊಪ್ಪು ಅಂತೀವಿ, ಚಿಲ್ಕವರೆ ಸೊಪ್ಪು ಅಂತ ಹೇಳ್ತೀವಿ. ಇದು ಕರಗ್ಬಿಟ್ಟು ಇಷ್ಟೇ ಇಷ್ಟಾಗುತ್ತೆ, ಎಣ್ಣೆನಲ್ಲಿ ಬಾಡಿಸ್ಬೇಕಷ್ಟೇ, ಏನೂ ಇಲ್ಲ. ಚೆನ್ನಾಗಿ ನೀಟಾಗಿ ಬಿಡಿಸ್ಬಿಟ್ಟು ಎಣ್ಣೆನಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಬಾಡಿಸಿದ್ರೆ ಒಂಥರ ಚೆನ್ನಾಗಿ ತುಪ್ಪ ಥರ ಇರುತ್ತೆ, ಪಲ್ಯ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಎಲ್ಲ ಕ್ಲೀನ್ ಮಾಡಿದೆ ನೋಡಿ, ಎಷ್ಟೊಂದು ಕಸ ಬಂತು ಗೊತ್ತಾ. ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದೊಂದೇ ಎಲೆ ನೋಡ್ತೀನಿ ನಾನು, ಏನಾದರೂ ಹುಳ ಇದೆಯಾ, ಆಮೇಲೆ ಕೊಳ್ತೋಗಿರೋದು, ಕಪ್ಪು ಕಪ್ಪಗಾಗಿರೋದು, ಒದ್ದೆ ಒದ್ದೆ ಆಗಿರೋದೆಲ್ಲ ಇರುತ್ತೆ, ಅದನ್ನೆಲ್ಲ ಸಪ್ರೇಟ್ ಮಾಡಿ ನೀಟಾಗಿ ನನಗೆ ಸೊಪ್ಪನ್ನ ಬಿಡಿಸೋದೇ ಒಂದು ಕೆಲಸ. ಕೂತ್ಕೊಂಡು ಅದನ್ನು ಬಿಡಿಸಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಇವಾಗ ಕೊತ್ತಂಬರಿನೂ ಬಿಡಿಸಿದ್ದೀನಿ, ಆಮೇಲೆ ಟೊಮೊಟೊ ಎಲ್ಲ ಕವರಿಂದ ಬ್ಯಾಗಿಂದ ತೆಗ್ದಿದ್ದೀನಿ, ಆಮೇಲೆ ಚಕ್ಕೋತ ಬಿಡಿಸಿದೆ, ಆಮೇಲೆ ಚಿಲ್ಕವರೆ ಬಿಡಿಸಿ ಇವಾಗ ಇಟ್ಟಿದ್ದೀನಿ. ಹಾಗೆಯೇ ಇರೋ ಎಲ್ಲ ಕಸಾನು ಎಲ್ಲ ಹಾಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನೆಲ್ಲ ಹಸಿ ಕಸಾನ ಡಸ್ಟ್ಬಿನ್ಗೆ ಹಾಕಿ ಬಂದಿದ್ದೀನಿ. ಇವಾಗೆಲ್ಲ ನಾನು ಏನೇನು ಪಲ್ಯ ಮಾಡಬೇಕು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಟೊಮೊಟೊ ನನಗೆ ಎಷ್ಟು ಬೇಕೋ ಅಷ್ಟು ಇವತ್ತಿನ ಅಡುಗೆಗೆ ಎತ್ತಿಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ನಾನು ಒಂದು ನ್ಯೂಸ್ ಪೇಪರಲ್ಲಿ ಹಾಕಿ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಕುಂಬಳಕಾಯಿ ಪಲ್ಯ ಮಾತ್ರ ತುಂಬ ಸ್ವಾದಿಷ್ಟವಾಗಿರುತ್ತೆ, ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಕುಂಬಳಕಾಯಿ ಪಲ್ಯಕ್ಕೆ. ಅನ್ನಕ್ಕೆ, ತಿಳಿಸಾರು ಅನ್ನಕ್ಕೆ, ಮತ್ತು ಚಪಾತಿಗೆ, ಜೋಳದ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ ಒಳ್ಳೆ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ನೋಡಿ ಇವತ್ತು ನಾನು ಸೊಪ್ಪನ್ನ ಯಾವ ಥರ ತೊಳಿತೀನಿ, ವಾಶ್ ಮಾಡ್ತೀನಿ, ಅದನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ. ಸೊಪ್ಪನ್ನ ಯಾವಾಗಲೂ ತುಂಬ ಜಾಸ್ತಿ ನೀರಲ್ಲಿ, ನಾವು ಇವಾಗ ಕಲ್ಲುಪ್ಪು ಹಾಕಿದ್ದೀನಿ, ಆಲ್ರೆಡಿ ಒಂದು ಸಾರಿ ತೊಳೆದಿದ್ದೀನಿ ನಾನು. ಸೊ ಇವಾಗ ನಿಮ್ಮ ಜೊತೆ ಒಂದು ಗ್ಲಿಮ್ಸ್ ಹಾಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ನೀರು ಹಾಕ್ಬಿಟ್ಟು ಮೇಲ್ಮೇಲಿಂದ ಸೊಪ್ಪು ಎತ್ತಿದಾಗ ಮಣ್ಣು ಏನಿರುತ್ತೆ ಅಲ್ಲಿ ತಳದಲ್ಲಿ ಕೂತ್ಕೊಳ್ಳುತ್ತೆ, ಮಣ್ಣು, ಸಣ್ಣ ಮರಳು, ಮಣ್ಣು, ಧೂಳು, ಡಸ್ಟು ಎಲ್ಲ ಅಂದರೆ ತಳದಲ್ಲಿ ಹೋಗಿ ನೀರಲ್ಲಿ ಕೂತ್ಕೊಳ್ಳುತ್ತೆ. ಆಮೇಲೆ ನಾವು ಮೇಲ್ಮೇಲೆ ಇರೋ ಸೊಪ್ಪು ಮಾತ್ರ ಹೀಗೆ ಎತ್ಕೊಂಡಾಗ ಸೊಪ್ಪು ತುಂಬ ಶುದ್ಧವಾಗಿರುತ್ತೆ. ಆಮೇಲೆ ಯಾವುದೇ ಥರದ್ದು ನಮಗೆ ಫುಡ್ ಪಾಯ್ಸನ್ ಆಗಲಿ, ಮತ್ತೇನೇ ಬೇರೆ ಹೆಲ್ತ್ ಒಂದು ಇದು ಪ್ರಾಬ್ಲಮ್ಗಳು, ಇಶ್ಯೂಗಳು ಆಗಲ್ಲ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಇದೇ ಥರ ಸೊಪ್ಪನ್ನ ವಾಶ್ ಮಾಡೋದು, ಕ್ಲೀನ್ ಮಾಡೋದು. ಬನ್ನಿ ಇವಾಗ ನಾನು ಚಕ್ಕೋತಾ ಸೊಪ್ಪಿಗೆ ಏನೇನು ಇಲ್ಲಿ ಕುಕ್ಕರಲ್ಲಿ ಇಂಗ್ರೀಡಿಯೆಂಟ್ ಹಾಕ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅರ್ಧ ಹೆಸರುಬೇಳೆ, ಅರ್ಧ ತೊಗರಿಬೇಳೆ ಎರಡು ಸೇರಿ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಎರಡು ಗ್ಲಾಸ್ ನೀರು, ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ. ಆ ನೀರಿಗೆ ಸ್ವಲ್ಪ ಎಣ್ಣೆ, ಆಮೇಲೆ ಹೆಸರುಬೇಳೆ, ತೊಗರಿಬೇಳೆ ಹಾಕಿದ್ದೀನಿ. ಸೊ ಅದ್ರ ಜೊತೆಗೆ ಒಂದು 4-5 ಹಸಿಮೆಣಸಿನ್ಕಾಯಿ, ಮೀಡಿಯಮ್ ಖಾರ ಇರೋದು ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂದರೆ 2 ಜಾಸ್ತಿ ಕೂಡ ಹಾಕ್ಬೋದು. ಇದಾದಮೇಲೆ ಬೆಳ್ಳುಳ್ಳಿ ಏನಿರುತ್ತೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟಾದರೂ ಹಾಕ್ಬೋದು, ಸಿಪ್ಪೆನ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಒಂದಿಷ್ಟು ಹಾಕಿದ್ದೀನಿ. ಆಮೇಲೆ ಅದಾದಮೇಲೆ ಇವಾಗ ನಾನು ನೆಕ್ಸ್ಟ್ ಹಾಕ್ತಾ ಇರೋದು ಸೊಪ್ಪು ಹಾಕ್ತೀನಿ. ಚಕ್ಕೋತ ಸೊಪ್ಪು ನಾವೇನು ವಾಶ್ ಮಾಡಿಟ್ಟಿದ್ವಲ್ವ, ನೀವು ಚಕ್ಕೋತ ಸೊಪ್ಪು ಸಿಕ್ಕಿಲ್ಲ ಅಂದರೆ ಪಾಲಕ್ ಸೊಪ್ಪನ್ನ ಕೂಡ ಇದೇ ಥರ ಸೇಮ್ ಇದ್ರ ಬದಲಾಗಿ ಪಾಲಕ್ ಸೊಪ್ಪನ್ನ ನೀವು ಬಳಸ್ಕೊಬೋದು. ಚೆನ್ನಾಗಿ ವಾಶ್ ಮಾಡಿ ಇದೇ ಥರ ಕುಕ್ಕರಲ್ಲಿ ಹಾಕಿ ತುಂಬಿಸಿ 2 ಮಾಡಿದ್ರೆ ಸಾಕು. ಹೆಸರುಬೇಳೆ, ತೊಗರಿಬೇಳೆ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರ್ ಅಂತ ಹೇಳ್ತೀನಿ. ಮಸ್ಸೊಪ್ಪು ಅಂತ ಹೇಳ್ತಾರೆ, ನಾವು ಸೊಪ್ಪಿನ ಸಾಂಬಾರ್ ಅಂತಲೇ ಹೇಳ್ತೀವಿ. ಸೊ ಮುದ್ದೆ ಜೊತೆಗೆ ರಾಗಿ ಮುದ್ದೆನ ಒಳ್ಳೆ ಹಲ್ವಾ ಥರ ಚೆನ್ನಾಗಿ ಮೈಸೂರು ಪಾಕ್ ಹಲ್ವಾ ಥರ ಆ ಥರ ಎಲ್ಲನೂ ಮಾಡಿದ್ರೆ ರಾಗಿ ಮುದ್ದೆಗೆ ಇದು ಒಳ್ಳೆ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಈ ಮಸ್ಸೊಪ್ಪು ಸಾರು ಜೊತೆಗೆ ಕೆಲವೊಬ್ಬರು ಅವರೆಕಾಳು ಬರುತ್ತಲ್ವ, ಹಸಿ ಅವರೆಕಾಯಿ, ಅದನ್ನು ಕೂಡ ಸಾರಿಗೆ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಕಡಲೆಬೀಜ ಕೂಡ ಈ ಸಾರಿಗೆ ಬಳಸ್ತಾರೆ, ಅದು ರುಚಿ ಚೆನ್ನಾಗಿರುತ್ತೆ. ಸೊ ಇವಾಗ ಟೊಮೊಟೊ, ಹುಳಿ ಟೊಮೊಟೊ ದೊಡ್ಡದಾಗಿರೋದು 2 ನಾನು ಹಾಕಿದ್ದೀನಿ. ಸೊ ಇವಾಗ ಎಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಿ 2 ಮಾಡ್ತೀನಿ. 2 ಆದಮೇಲೆ ಕುಕ್ಕರ್ ತಣ್ಣಗಾಗಬೇಕು. ಕುಕ್ಕರ್ ತಣ್ಣಗೆ ಆದಮೇಲೆ ಅದನ್ನು ಲಿಡ್ ತೆಗೆದು ಆ ಸೊಪ್ಪು ಮತ್ತು ಟೊಮೊಟೊನ ನಾವು ಸಪ್ರೇಟಾಗಿ ಒಂದು ಪಾತ್ರನಲ್ಲಿ ಎತ್ಕೋಬೇಕಾಗುತ್ತೆ. ಹಾಗೆಯೇ ಅದು ತಣ್ಣಗಾಗ್ತಾ ಇರಲಿ, ನಾನು ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ. ಈ ಕಡಾಯಿನಲ್ಲಿ ನಾನು ಇವಾಗ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ಯಾವ ಸೊಪ್ಪಿನ ಪಲ್ಯ ಅಂದರೆ ಚಿಲ್ಕವರೆ ಸೊಪ್ಪಿನ ಪಲ್ಯ. ಅದು ನೋಡಿ, ಜೀರಿಗೆ, ಸಾಸಿವೆ ಹಿಂಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದೇನು ಕಿರುಕ್ಸಾಲಿ ಅಂತಾರೋ ಏನೋ ಗೊತ್ತಿಲ್ಲ, ನಾವು ಇಲ್ಲಿ ಚಿಲ್ಕವರೆ ಸೊಪ್ಪು ಅಂತೀವಿ. ಅದು ಫ್ರೈ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಆಗ್ಬಿಡುತ್ತೆ ಆ ಸೊಪ್ಪು, ಆದರೆ ತಿನ್ನಕ್ಕೆ ಮಾತ್ರ ತುಂಬ ತುಂಬ ರುಚಿಯಾಗಿರುತ್ತೆ. ಚಪಾತಿಗೆ, ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ.
ಬೆಳ್ಳುಳ್ಳಿ ನಾವು ಒಗ್ಗರಣೆಗೆ ಹಾಕಬೇಕು, ಈರುಳ್ಳಿ ಒಂದು, ಆಮೇಲೆ ಮೆಣಸಿನ್ಕಾಯಿ ಒಂದು 4 ಸ್ಲಿಟ್ ಮಾಡಿ 2. ಇದು ಸೊಪ್ಪು ಕಡಿಮೆ ಆಗುತ್ತಲ್ವ, ಎಣ್ಣೆನಲ್ಲಿ ಹಾಕಿದ ತಕ್ಷಣ ಕಡಿಮೆ ಆಗುತ್ತೆ. 2-3 ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಸೊ ಅದು ನಾವು ಎತ್ತಿ ಪಕ್ಕದಲ್ಲಿ ತಟ್ಟೆನಲ್ಲಿ ಇಡ್ಬೋದು ಸೈಡಲ್ಲಿ. ಕೆಲವೊಬ್ಬರು ಹಸಿ ಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕರೆ ಇಷ್ಟಪಡಲ್ಲ. ಈ ಕೆಂಪು ಮೆಣಸಿನ್ಕಾಯಿ ಹಾಕಿದಾಗ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದಾಗ ನಾವು ಅದನ್ನು ಪಕ್ಕದಲ್ಲಿ ತೆಗೆದಿಡ್ಬೋದು ತಟ್ಟೆನಲ್ಲಿ. ಇವಾಗ ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಹಾಗೆಯೇ ಇದನ್ನು ಚೆನ್ನಾಗಿ ಇವಾಗ ಬಾಡಿಸ್ಕೊಳ್ಳೋಣ. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ತುಂಬ ಈಸಿಯಾಗಿರುತ್ತೆ. ಆಮೇಲೆ ಸೊಪ್ಪು, ಮೊಳಕೆ ಕಾಳು, ಹಸಿರು ಸೊಪ್ಪು, ಆಮೇಲೆ ಕ್ಯಾರೆಟ್ಟು, ಇದೆಲ್ಲ ತರಕಾರಿ ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ. ಆಮೇಲೆ ಹಸಿ ಮೆಣಸಿನ್ಕಾಯಿ 3 ಹಾಕಬೇಕಾಗಿತ್ತು, ನಾನು ಹಾಕಿರಲಿಲ್ಲ. ಬಟ್ ಆಮೇಲೆ ಮತ್ತೆ ಇದೇ ಬಾಣಲಿನಲ್ಲಿ ಒಗ್ಗರಣೆಗೆ ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ನಾವು ಚಿಲ್ಕವರೆ ಸೊಪ್ಪು ಅಂದರೆ ಇದೇನು ಕಿರಿಕ್ಸಾಲಿನೋ ಅದು ಹೇಳ್ತಿರಲ್ವ, ಅದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ನಾನು. ಸೊ ವಾಶ್ ಮಾಡಿ ಆದಮೇಲೆ ಸಣ್ಣಗೆ ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿ ಆದಮೇಲೆ ಇವಾಗ ನಾನು ಬಾಣಲಿನಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಬೇಗ ಕರಗುತ್ತೆ, ಬೇಗ ಫ್ರೈ ಆಗುತ್ತೆ, ತುಂಬ ಹೊತ್ತೇನು ಬೇಕಾಗಲ್ಲ ಅಂತಲೇ ಹೇಳ್ತೀನಿ. ಸೊ ಆಮೇಲೆ ಇದು ಫ್ರೈ ಆಗ್ತಾ ಆಗ್ತಾ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ. 1/4 ಟೀಸ್ಪೂನ್ ಹಾಕಿದ್ರೂ ಕೂಡ ಸಾಕಾಗುತ್ತೆ. ಇವಾಗ ಇಲ್ಲಿ ನಾನು 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ನಾನು ಮೆಣಸಿನ್ಕಾಯಿ ಹಾಕೋದು ಮರ್ತೋಗಿದ್ದೆ, ಹಾಗಾಗಿನೇ 2 ದೊಡ್ಡದಾಗಿರೋ ಮೆಣಸಿನ್ಕಾಯಿನ ಹಾಕಿ ನಾನು ಚೆನ್ನಾಗಿ ಇದೇ ಎಣ್ಣೆನಲ್ಲಿ ಇವಾಗ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಮತ್ತೆ ಸೊಪ್ಪನ್ನ ಅದ್ರ ಜೊತೆಗೇ ಮಿಕ್ಸ್ ಮಾಡ್ತೀನಿ. ಆದರೆ ರುಚಿ ಮಾತ್ರ ತುಂಬ ಅದ್ಭುತವಾಗಿತ್ತು ಇವತ್ತಿನ ಊಟದ ರುಚಿ. ಎಲ್ಲೂ ಈ ಥರ ಊಟ ಸಿಗಲ್ಲ, ಮನೆ ಊಟ ಒಂದು ಸ್ವಾದನೇ ಬೇರೆ, ನಮ್ಮ ಕೈ ರುಚಿನೇ ಬೇರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮೃತ ಇದ್ದಾಗಿತ್ತು ಇವತ್ತಿನ ಈ ರೆಸಿಪಿ, ಸೊಪ್ಪಿನ ಪಲ್ಯ, ಮಸ್ಸೊಪ್ಪು ಮತ್ತು ರೈಸು. ನೋಡಿ, ಹೀಗೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕು, ನಿಧಾನ ಉರಿ ಇರಬೇಕು. ತುಂಬ ಜೋರು ಉರಿ ಇಟ್ಟರೆ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ನಿಧಾನ ಉರಿನಲ್ಲೇ ನಾವು ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಚುಮುಕಿಸ್ತೀನಿ ಅಷ್ಟೇ. ನೀರು ಚುಮುಕ್ಸ್ಬಿಟ್ಟು ಇವಾಗ ಒಂಚೂರು ಉಪ್ಪು ಹಾಕ್ಬಿಟ್ಟು ನಾನು ಮತ್ತೆ ಒಂದ್ಸಾರಿ ಮಿಕ್ಸ್ ಮಾಡಿ 3 ನಿಮಿಷ ನಾನು ಇದನ್ನು 3-4 ನಿಮಿಷ ಒಂದು ತಟ್ಟೆನ ಮುಚ್ಚಿಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಸಣ್ಣ ಉರಿ, ಫುಲ್ ಸಣ್ಣ ಉರಿನಲ್ಲಿ ಇಟ್ಟರೆ ಪಲ್ಯ ಚೆನ್ನಾಗಿ ಫ್ರೈ ಆಗುತ್ತೆ ಅಂತಲೇ ಹೇಳ್ತೀನಿ. ಆಮೇಲೆ ನಾವು ಊಟಕ್ಕೆ ಸರ್ವ್ ಮಾಡ್ಕೊಳ್ಬೋದು, ಬಡಿಸ್ಕೊಳ್ಬೋದು ಅಂತಲೇ ಹೇಳ್ತೀನಿ. ಇವಾಗ ಬನ್ನಿ ನೋಡಿ, ಕುಕ್ಕರು ತಣ್ಣಗಾಗಿದೆ. ಸೊ ತಣ್ಣಗಾಗಿರೋ ಕುಕ್ಕರ್ನ ಲಿಡ್ ಓಪನ್ ಮಾಡಿದ್ದೀನಿ. ಇವಾಗ ಬಿಸಿಯಾಗಿದೆ ಇದೆಲ್ಲನೂ, ಇನ್ನೂ ಸೊಪ್ಪು ಟೊಮೊಟೊ ಎಲ್ಲ ತುಂಬ ಕೈ ಮೇಲೆ ಬಿದ್ದರೆ ಒಂಥರ ಕೈ ಸುಟ್ಟೋಗೋ ಥರ ಅಷ್ಟು ಬಿಸಿಯಾಗಿದೆ, ಕುದಿತಾ ಇದೆ ಅಲ್ವಾ ನೀರು. ಹಾಗಾಗಿನೇ ಇವಾಗ ಏನು ಮಾಡ್ತೀನಿ, ಅದನ್ನು ಒಂದು ಪಾತ್ರೆಗೆ ಹಾಕಿ ಫ್ಯಾನ್ ಕೆಳಗಡೆ ಇಡ್ತೀನಿ. ಫ್ಯಾನ್ ಕೆಳಗಡೆ ಇಟ್ಟಾಗ ಅದೆಲ್ಲ ತಣ್ಣಗಾಗುತ್ತೆ. ಅದೆಲ್ಲ ಸೊಪ್ಪು ಟೊಮೊಟೊ ಎಲ್ಲ ತಣ್ಣಗಾದಮೇಲೆ ನಾನೊಂದು ಜಾರ್, ಉದ್ದ ಜಾರ್ ತೊಗೊಂಡು ಅದರಲ್ಲಿ ಹಾಕಿ ಒಂದು 2 ಸಾರಿ ನಾನು ರನ್ ಮಾಡ್ತೀನಿ. ಮಿಕ್ಸಿನ ರನ್ ಮಾಡಿದ್ರೆ ಒಂದು 30 ಸೆಕೆಂಡು 2 ಸಾರಿ ಮಿಕ್ಸಿನ ರನ್ ಮಾಡಿದ್ರೆ ಸೊ ಒಂದು ಸ್ವಲ್ಪ ಅದು ನುಣ್ಣಗಂತೂ ತುಂಬ ನುಣ್ಣಗಾಗೋದೇನು ಬೇಕಾಗಿಲ್ಲ. ಸೊ ಮಸ್ಸೊಪ್ಪು ಅಲ್ವಾ, ಸಾಕು. 2 ಸಾರಿ ನಾವು ರನ್ ಮಾಡಿದ್ರೆ ಇದು ಮಿಕ್ಸಿಗೆ ಹಾಕಿ ಆಮೇಲೆ ಅದೇ ಪೇಸ್ಟ್ನ ನಾವು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಅದರಲ್ಲಿ ಸಾಸಿವೆ ಚಟಪಟ ಅಂತ ಇದೆ, ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಮಸ್ಸೊಪ್ಪು ಸಾಂಬಾರಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇವಾಗ ಹಿಂಗೆ ಹಾಕಿದ್ದೀನಿ, ಹಿಂಗೆ ಹಾಕಿದ್ರೆ ನಿಮಗೆ ಟೇಸ್ಟ್ ಇರುತ್ತೆ ಸಾಂಬಾರೆಲ್ಲನೂ. ಹಾಗೆಯೇ ಕರಿಬೇವು ಮತ್ತು ಅರಿಶಿನ, ಹಾಗೆಯೇ ಈರುಳ್ಳಿ. ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಮಾಡಿ ನಾವು ಸಾಂಬಾರು ಮಾಡಿದ್ರೆ ಅಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ. ನೀವು ಈರುಳ್ಳಿ ತಿಂತಾ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ನಾವು ಏನಾದರೂ ಮಕ್ಕಳು ಸ್ಕೂಲ್ಗೆ ರೆಡಿ ಮಾಡಬೇಕು ಅಂದರೆ ಸೊಪ್ಪು ಸಾಂಬಾರು ಮಾಡೋಕ್ಕಾಗಲ್ಲ ಅಂದರೆ ಹಿಂದಿನ ದಿವಸನೇ ಸೊಪ್ಪನ್ನೆಲ್ಲ ಬಿಡಿದು ಬಿಡಿಸಿ ಕ್ಲೀನಾಗಿ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಟ್ಟು ಸಾಂಬಾರು ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಇವಾಗ ದಾಲ್ ಏನಿದೆ ಕುಕ್ಕರಲ್ಲಿ ಅದನ್ನು ಈ ಕುಕ್ಕರಲ್ಲಿರೋ ದಾಲ್ನ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ತೊಗರಿಬೇಳೆ, ಹೆಸರುಬೇಳೆ ಇಷ್ಟೇ ಹಾಕಿದ್ದಲ್ವಾ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕಿದು.
ಹಾಗೆಯೇ ಇವಾಗಲೇ ನಾನೇನು ಮಾಡ್ತೀನಿ, ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ತೀನಿ. ಇದು ಸೊಪ್ಪು, ಮಸ್ಸೊಪ್ಪು ಸಾಂಬಾರು ಇದು ನಾನು ಮಾಡ್ತಾ ಇರೋದು. ಹಾಗೆಯೇ ನೋಡಿ ತಣ್ಣಗಾಗಿದೆ. ಇವಾಗ ಒಂದು ಜಾರ್ಗೆ ಹಾಕ್ಬಿಟ್ಟು ರನ್ ಮಾಡ್ತೀನಿ. 30 ಸೆಕೆಂಡ್ಸ್ ಎರಡು ಸಾರಿ ರನ್ ಮಾಡಿಬಿಟ್ರೆ ಸಾಕು, ಮೆತ್ತಗಾಗುತ್ತೆ ಸೊಪ್ಪು. ಇವಾಗ ಜಾರಲ್ಲಿ ನಾನು ರುಬ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ. ಈ ಸೊಪ್ಪನ್ನ ಇವಾಗ ಟೊಮೊಟೊ ಮತ್ತು ಮಸ್ಸೊಪ್ಪು ಅಂದರೆ ಚಕ್ಕೋತ ಸೊಪ್ಪನ್ನ ಇದಕ್ಕೆ ಹಾಕಿ ಇವಾಗ ಬೇಳೆಗೆ ಬೇಯ್ತಾ ಇರೋ ಬೇಳೆಗೆ ಹಾಕಿ ಚೆನ್ನಾಗಿ ಒಂದೆರಡು ಸಾರಿ ಮಿಕ್ಸ್ ಮಾಡೋಣ. ಉಪ್ಪಂತೂ ಹಾಕಿದ್ದೀನಿ, ಅರಿಶಿನೂ ಹಾಕಿದ್ದೀನಿ. ಇನ್ನೇನು ಯಾವ ಮಸಾಲೆ ಕೂಡ ನೀವು ಹಾಕೋದು ಬೇಕಾಗೇ ಇಲ್ಲ ಅಂತ ಹೇಳ್ತೀನಿ. ನೀವು ಒಂದ್ಸಾರಿ ಈ ರುಚಿ ಅಂದರೆ ಈ ರೆಸಿಪಿಗಳನ್ನ ಮನೆಯಲ್ಲಿ ಖಂಡಿತವಾಗೂ ಟ್ರೈ ಮಾಡಿ. ಯಾರಿಗೆಲ್ಲ ರೆಸಿಪಿ ಗೊತ್ತಿಲ್ಲ, ಆಲ್ರೆಡಿ ಗೊತ್ತಿರೋರು ಇದ್ದರೆ ಅವ್ರ ಮನೆಯಲ್ಲಿ ಯಾವಾಗಲೂ ಇದನ್ನ ವಾರದಲ್ಲಿ 3 ಸಾರಿನೂ ಮಾಡ್ತಾ ಇದ್ದರೆ ಏನು ಪರವಾಗಿಲ್ಲ, ಒಂದು ಲೈಕ್ ಕೊಡಿ. ಹಾಗೆಯೇ ಯಾರಿಗೆ ಗೊತ್ತಿಲ್ಲ ನೀವು ಖಂಡಿತವಾಗೂ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ರುಚಿಯಾಗಿ ಅದ್ಭುತವಾಗಿರೋ ರುಚಿ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊಪ್ಪು ಸಾರು ಸೊಪ್ಪು ಪಲ್ಯಗಳನ್ನ ಫ್ರೆಶ್ಶಾಗಿದ್ದಾಗಲೇ ಅವತ್ತು ತಂದು ಅವತ್ತು ಮಾಡಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ, ಆರೋಗ್ಯನೂ ನಮಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಅಲ್ವಾ, ಫುಲ್ ಆಗಿದೆ. ನಾನು ಆಮೇಲೆ ಏನು ಮಾಡ್ತೀನಿ, ಒಂದು ಕುಕ್ಕರ್ಗೆ ಇದನ್ನು ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ, ದೊಡ್ಡ ಕುಕ್ಕರ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಇಲ್ಲಾಂದರೆ ಇದೆಲ್ಲ ಬಿದ್ದುಬಿಡುತ್ತೆ, ಗ್ಯಾಸ್ ಎಲ್ಲ ಮತ್ತೆ ನಾನು ಕ್ಲೀನ್ ಮಾಡೋದೇ ನನಗೊಂದು ದೊಡ್ಡ ಕೆಲಸ ಆಗುತ್ತೆ. ಹಾಗಾಗಿನೇ ಯಾವ ಕುಕ್ಕರಲ್ಲಿ ಬೇಳೆ ಬೇಯಿಸಿದ್ನಲ್ಲ ಅದೇ ಕುಕ್ಕರ್ಗೆ ಇವಾಗ ನಾನು ಮಸ್ಸೊಪ್ಪದು ಎಲ್ಲ ಅಂದರೆ ಎಲ್ಲ ಹಾಕ್ಬಿಟ್ಟು ಸಾಂಬಾರನ್ನ ಹಾಕಿ ಇವಾಗ ಅದು ಬಾಯ್ಲ್ ಮಾಡಿಕೊಂಡ್ರೆ ಆಗೋಯ್ತು ಸಾಂಬಾರು, ನಮ್ಮದು ಮಸ್ಸೊಪ್ಪು ರೆಡಿ ಆಯಿತು ಅಂತಲೇ ಅರ್ಥ. ನೋಡಿ ಇವಾಗ ಆಫ್ ಮಾಡಿದ್ದೀನಿ, ಚೆನ್ನಾಗಿ ಮರಳಿದೆ, ಆಫ್ ಮಾಡಿದ್ದೀನಿ ನಾನು. ಇವಾಗ ಬನ್ನಿ ಎಲ್ಲರೂ ಊಟ ಮಾಡೋಣ, ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ನೋಡಿ ಇಲ್ಲಿ ಸೊಪ್ಪು ಏನದು ಚಿಲ್ಕವರೆ ಸೊಪ್ಪಿನ ಪಲ್ಯ, ಹಾಗೆಯೇ ಕುಕ್ಕರೆಲ್ಲ ರೈಸ್ ಇದೆ. ಬಿಸಿ ರೈಸಲ್ಲಿ ನಾನು ತುಪ್ಪ ಇಟ್ಟಿರ್ತೀನಿ ಲೋಟನ, ತುಪ್ಪದ ಲೋಟ ಬೀಳಬಾರ್ದು ಅಂತ. ಹಾಗೆ ಇವಾಗ ಅನ್ನ ಬಡಿಸ್ತಾ ಇದ್ದೀನಿ, ಒಂದು ಸ್ವಲ್ಪ ಅಂದರೆ ಗಟ್ಟಿ, ಇನ್ನೊಂದು ಜಾಸ್ತಿ ಕೂಗಿದ್ದೀನೋ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಅನಿಸ್ತಾ ಇತ್ತು, ಬಟ್ ಮೃದುವಾಗಿದೆ ಅನ್ನ. ಸೋನಾ ಮಸೂರಿ ರೈಸ್ ಇರುತ್ತಲ್ಲ ಮೃದು ಇರುತ್ತೆ ಯಾವಾಗ್ಲೂ. ಸೊ ಸೋನಾ ಮಸೂರಿ ಅಕ್ಕಿಗಳನ್ನೂ ಅಷ್ಟೇ ಒಂದು 6 ಮಂತ್ ಸೋನಾ ಮಸೂರಿ ರೈಸ್ನ ಒಂದು 6 ಮಂತ್ ಓಲ್ಡ್ ಇರೋ ಬ್ಯಾಗ್ನ ತಗೊಂಡ್ರೆ ನಮಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲಿ 6 ಮಂತ್ ಓಲ್ಡ್ ಇರೋ ರೈಸ್ ಪ್ಯಾಕೆಟ್ನೇ ನಾವು ತಗೊಳ್ಳೋದು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿರೋ ಬಿಸಿ ಬಿಸಿಯಾಗಿರೋ ಅನ್ನ, ಅದ್ರ ಜೊತೆಗೆ ತುಪ್ಪ, ಹಾಗೆಯೇ ಮಸ್ಸೊಪ್ಪು, ಆಮೇಲೆ ಸೊಪ್ಪಿನ ಪಲ್ಯ, ಎಷ್ಟು ಹೆಲ್ದಿಯಾಗಿರೋ ಭೋಜನ ಅಲ್ವಾ. ರಾಗಿ ಮುದ್ದೆ ಒಂದು ಇಲ್ಲ ಅಷ್ಟೇ, ಬೆಳಗ್ಗೆನೆ ನಾವು ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಹಾಗಾಗಿನೇ ಮತ್ತೆ ನಾನು ಮುದ್ದೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಅಕ್ಕಿ ರೊಟ್ಟಿನೇ ತುಂಬ ಯಮ್ಮಿಯಾಗಿ ಬಂದಿತ್ತು ಅಂತ ಹೇಳ್ತೀನಿ, ತುಂಬ ರುಚಿಯಾಗಿತ್ತು. ಅಕ್ಕಿ ರೊಟ್ಟಿ ಹಾಗೆ ಬೆಣ್ಣೆ ಮತ್ತು ಎಣ್ಗಾಯಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಖಂಡಿತವಾಗ್ಲೂ ಎಲ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ವ್ಲಾಗ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಒಳ್ಳೆ ಗುಡ್ ಕಮೆಂಟ್ನ ಪೋಸ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ.